ಹಲೋ ಎಲ್ಲ ರೆಡಿ ನಾ ಎಲ್ಲ ರೆಡಿ ಬಾಪ್ಪ ನಿನಗೆ ಕಾಯ್ತಾ ಇದ್ದೀನಿ ಅದು ಯಾವ ಹುಡುಗಿ ಕರೆಸಪ್ಪ ನೋಡೋಣ ಸರಿ ರಶ್ಮಿ ಪ್ರಿಯಾನ್ ಕಳಿಸಿ ಗುಡ್ ಮಾರ್ನಿಂಗ್ ಸರ್ ಏನು ನಿಮ್ಮ ಹೆಸರು ರಶ್ಮಿ ಪ್ರಿಯಾ ಎಸ್ ಎಸ್ ಅಂದ್ರೆ ಶಿವಪುರನ ಅಲ್ಲ ಸಕಲೇಶಪುರ ನಿಮ್ಮ ತಂದೆ ಹೆಸರು ಅಂದಾನಪ್ಪ ಅಗ್ನಿ ಆಶ್ರಮದಲ್ಲಿ ಕೆಲಸಕ್ಕಿದ್ದಾರೆ ನನಗೆ ಇನ್ನು ಮದುವೆ ಆಗಿಲ್ಲ ಅನ್ಮ್ಯಾರಿಡ್ ನೀವಿನ ಹೊರಡಿ ಬರ್ತೀನಿ ಸರ್ ಬರ್ತೀನಿ ಸರ್ ಇವಳಲ್ಲ ಕಣ ನಿನ್ನ ರಶ್ಮಿ ಹೇಗಿದ್ದಾಳೆ ಏನು ಅಂತ ಅಂದ್ರೆ ಹುಡುಕಬಹುದಪ್ಪ ಅದು ಗೊತ್ತಿದ್ರೆ ನಿನ್ನತ್ರ ಯಾಕೆ ಬರ್ತಾ ಇದ್ದೆ ಹೀಗ ಮಾಡಿದ್ರೆ ಹೇಗೆ ಹೇಗೆ ರಶ್ಮಿ ನೀನ್ ಎಲ್ಲಿದ್ರು ಬೇಗ ಬಾ ಅಂತ ಟಿವಿ ರೇಡಿಯೋ ಪೇಪರ್ ನಲ್ಲಿ ಅನೌನ್ಸ್ಮೆಂಟ್ ಕೊಟ್ಬಿಟ್ರೆ ಕೊಟ್ಬಿಟ್ರೆ ಈ ಐಐಎಸ್ ಆಫೀಸರ್ ನ ಬುಟ್ಟಿ ಹಾಕೊಳ್ಳಕ್ಕೆ ಸಾವಿರ ರಶ್ಮಿ ಪ್ರಿಯಾ ಹುಡುಕೋತಾರೆ ಆಗ ನಿಜವಾದ ನನ್ನ ರಶ್ಮಿಗೆ ಮೋಸ ಮಾಡ್ದಾಗ ಆಗುತ್ತೆ ಮಾ ಏನು ಬಾತ್ರೂಮ್ ಅಲ್ಲಿ ಇರಿಸ್ ಅಂದ್ರೆ ಛೆ ಟೈಪಿಸ್ಟ್ ಆರ್ಪಿ ಏನೋ ಕಳಿಸಿ ಯಾರು ನಿಮಗೆ ಟೈಪಿಂಗ್ ಹೇಳ್ಕೊಟ್ಟಿದ್ದು ನಿಮ್ಮನ್ನ ಕೇಳ್ತಾ ಇರೋದು ತಪ್ಪಿದೆ ಸರ್ ಸರಿ ಎಷ್ಟಿದೆ ಅಂತ ಕೇಳಿ 20 ಲೈನ್ ಟೈಪ್ ಮಾಡಿದಿರಾ 40 ಮಿಸ್ಟೇಕ್ ಮಾಡಿದಿರಾ ಅಲ್ಲರಿ ಈ ಲೆಟರ್ ನಾನು ನೋಡದೆ ಸೈನ್ ಮಾಡಿದ್ರೆ ನನ್ನ ಗತಿ ಏನ್ರಿ ಟೈಪಿಂಗ್ ಬಂದ ಟೈಪಿಸ್ಟ್ ಪೋಸ್ಟ್ ಗೆ ಹೇಗ್ರಿ ಅಪಾಯಿಂಟ್ ಆದ್ರಿ ಸರ್ ಅದು ಅದು ಇಲ್ಲ ಇದು ಇಲ್ಲ ತಲೆನ ಇಲ್ಲಿಟ್ಕೊಂಡು ಕೆಲಸ ಮಾಡ್ತೀರಾ ಅಲ್ಲರಿ ನೀವು ಇಲ್ಲಿ ಬರೋದು ಕೂತ ಸಂಬಳ ತಗೊಳ್ಳದಿಕ ಒಂದು ನೀಟ್ನೆಸ್ ಇಲ್ಲ ಒಂದು ಅಕ್ಯುರಸಿ ಇಲ್ಲ ಸ್ಪೆಲ್ಲಿಂಗ್ ಅಂತ ಗೊತ್ತೇ ಇಲ್ಲ ಸಾರಿ ಸರ್ ಇನ್ಮೇಲ್ ತಪ್ಪು ಮಾಡಲ್ಲ ನಿಮ್ಮ ದೊಳ್ಳೆ ತಲೆನೋವಾಯ್ತು ನನಗೆ ಹಲೋ ರಾಜಾ ಹಲೋ ಐ ಆಮ್ ಸಾರಿ ಐ ಆಮ್ ಸಾರಿ ಸಾರಿ ಏನಯ್ಯ ಮೂರು ದಿವಸದಿಂದ ಕಾಣಿಸ್ಲಿಲ್ಲ ಮೀಟಿಂಗ್ ಗೀಟಿಂಗ್ ಅಂತ ಹೊತ್ತಾಗೋಯ್ತು ಅಂದಂಗ ನಮ್ಮ ಸೆಕ್ರೆಟರಿ ಹೇಳ್ದ ನಮ್ಮ ಜೂರಿಸ್ಡಿಕ್ಷನ್ ಅಲ್ಲಿ ಮೂರು ಮಂದಿ ರಶ್ಮಿ ಪ್ರಿಯಾ ಅವರ ಹುಡುಗಿಯರ ಇದ್ದಾರಂತೆ ನೀ ಹೂ ಅಂದ್ರೆ ಹೋಗಣಪ್ಪ ನನ್ನ ರಶ್ಮಿ ಸಿಕ್ತಳೆ ಅನ್ನೋದಾದ್ರೆ ನಾನು ಮಧ್ಯರಾತ್ರಿ ಬರೋದಕ್ಕೂ ರೆಡಿ ನೀವು ಏನ್ರಿ ಮುಖ ನೋಡ್ತಾ ಇದ್ದೀರಾ ಹೋಗಿ ರೀಟೈಪ್ ಮಾಡ್ಕೊಂಡು ಬನ್ನಿ ಸುರೇಂದ್ರ ಹೇಗೂ ಬಂದೆ ನಾನು ಬೈಕ್ ಅಲ್ಲಿ ಬಂದಿದ್ದೀನಿ ಕಣ ನಾನು ಬೈಕ್ ಓಡಿಸಿ ಬಹಳ ದಿನ ಆಯ್ತು ನಾನು ಬೈಕ್ ಓಡಿಸಿ ಕೀ ಕೊಡು ಬಾ ಹೋಗೋಣ ಡ್ರೈವರ್ ಎಸ್ ಕಾರ್ ತಗೊಂಡು ಮನೆ ಬಂದ್ಬಿಡು ಆಯ್ತು ಸರ್ ಹೋಗೋಣ Don't worry, I'm an expert driver. Please, please. Hey, hey, hey!